ಸಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ವಾದ ಪ್ರತಿವಾದ ನಡೀತಾ ಇರುವಂತದ್ದು, ಮತ್ತೊಂದ್ ಕಡೆ ನ್ಯಾಯಮೂರ್ತಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಅದನ್ನ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ವಿ. ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಾದ ಮಂಡಿಸ್ತಾ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ಲಾಗ್ತಾ ಇದೆ. ಅರ್ಜಿ ಸ್ವೀಕಾರ ಆಗತ್ತಾ, ಅರ್ಜಿ ವಜಾ ಆಗುತ್ತಾ ಅನ್ನುವಂತ ಕುತೂಹಲ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಆತಂಕ ಮನೆ ಮಾಡಿರುವಂಥದ್ದು. ಅಕಸ್ಮಾತ್ ರಾಜ್ಯಪಾಲರು ತನಿಖೆಗೆ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದನ್ನ ಏನಾದರೂ ಎತ್ತಿಡ್ದು ಬಿಟ್ರೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಜಡ್ಜ್ ಸಾಕಷ್ಟು ಪ್ರಶ್ನೆಗಳನ್ನು ಅವರು ಕೂಡ ಕೇಳ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿಲ್ಲ, ತನಿಖೆಗೆ ಓಕೆ ಅಂದಿರುವಂಥದ್ದು. ದೂರುದಾರರು ತನಿಖೆಗೆ ಕೇಳಿದ್ದಾರೆ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಜಡ್ಜ್ ಮಾತನಾಡ್ತಾ ದೂರಿನ ಮೇಲೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ದೂರಿನ ಆಧಾರದಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾರೆ ಆ ಎರಡು ಕೇಸ್ನಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಅಂತ. ಆ ಎರಡು ಕೇಸು ಅಂದರೆ ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ಟಿಜೆ ಅಬ್ರಹಾಂ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ. ಸಿಂಘ್ವಿ ಅವರು ಮಾತಾಡ್ತಾ ಹೇಳ್ತಾ ಹೋಗ್ತಾರೆ ಗವರ್ನರ್ ಅವರಿಗೆ ಆತುರ ಇತ್ತು, ಸೊ ಹೀಗಾಗಿ ಬೇಗ ತನಿಖೆಗೆ ಓಕೆ ಅಂದ್ಬಿಟ್ರು. ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಅವರ ದೂರನ ಆಧರಿಸಿ ನೋಟಿಸ್ ಕೊಟ್ಟಿರುವಂಥದ್ದಲ್ಲ ಅಂತ ಕೂಡ ಹೇಳಿದ್ರು ಸಿಂಘ್ವಿ ಅವರು. ಸಿಂಘ್ವಿ ಅವರು ಮಾತನಾಡ್ತಾ ಅರ್ಜಿ ವಜಾಕ್ಕೆ ಇದೊಂದೇ ಕಾರಣ ಸಾಕು ಅಂತಲೂ ಕೂಡ ಹೇಳಿದ್ದಾರೆ. ಸಿಎಂ ವಿಚಾರದಲ್ಲಿ ಗವರ್ನರ್ಗೆ ಆತುರವಿದೆ, ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡಲಿಕ್ಕೆ ರಾಜ್ಯಪಾಲರಿಗೆ ಆತುರವಿದೆ ಅಂತ ಕೂಡ ವಾದ ಮಾಡ್ತಾ ಇದ್ರು. ಆ ಕಾರಣಕ್ಕೋಸ್ಕರನೇ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ತನಿಖೆಗೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ನ್ಯಾಯಮೂರ್ತಿಗಳು ಕೂಡ ಕೆಲವೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಅದರ ಜೊತೆಗೆ ಕ್ಲಾರಿಫಿಕೇಶನ್ ತಗೊಳ್ತಿದ್ದಾರೆ. 15 ವರ್ಷಗಳ ನಂತರ ಈಗ ಯಾಕೆ ಇದೆಲ್ಲ ಅಂತಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಶ್ನೆ ಮಾಡಿದ್ದಾರೆ. 15 ವರ್ಷಗಳ ನಂತರ ಇದೆಲ್ಲ ಯಾಕೆ ಅಂದರೆ ಈ ಹಿಂದೆ ಆ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 3.16 ಎಕರೆ ಜಮೀನನ್ನು ಮೂಡ ವಶಪಡಿಸ್ಕೊಂಡು ನಂತರ ಸೈಟ್ ಎಲ್ಲ ಕೊಟ್ಟಿದ್ದಂಥ ವಿಚಾರ ಇದೆಯಲ್ಲ, 15 ವರ್ಷಗಳ ನಂತರ ಈಗ ಯಾಕೆ ತಗೊಂಬಂದಿದ್ದಾರೆ ಅಂತ. ಹಳೆ ಕೇಸ್ಗಳಿಗೆ ಕಾನೂನಿನ ಹೋರಾಟ ಆಗ್ತಾ ಇದೆ, ಈಗಿನ ಕಾನೂನು ಅನ್ವಯ ಆಗ್ತಾ ಇದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಹತ್ತು 15 ವರ್ಷಗಳ ಹಿಂದಿನ ಕಾನೂನು ಈಗ ಅನ್ವಯಿಸಲಾಗ್ತಾ ಇದೆ. ಹಾಗೆ ಶಶಿಕಲಾ ಜೊಲ್ಲೆ, ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ ಇವರುಗಳ ಆರೋಪ ಪಟ್ಟಿ ಸಿದ್ಧವಾಗಿದ್ದರೂ ಕೂಡ ಅನುಮತಿ ನೀಡ್ತಾ ಇಲ್ಲ ಅಂತ ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ರಲ್ಲ, ಯಾವಾಗ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರು ರಾಜ್ಯಪಾಲರು, ಅವಾಗಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ರು. ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ, ನಿರಾಣಿ ಅವರು, ಅದರ ಜೊತೆಗೆ ಶಶಿಕಲಾ ಜೊಲ್ಲೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡಿದರು. ಅದೇ ಮಾತುಗಳು, ಅದೇ ಪ್ರಶ್ನೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಮಾಡಿದ್ದಾರೆ. ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ನಾಲ್ವರ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಅದಕ್ಕೆ ಜಡ್ಜ್ ಏನು ಹೇಳ್ತಾರೆ ಕಾದ್ನೋಡ್ಬೇಕು. ಬಿಕಾಸ್ ಇದು ರಾಜಕೀಯ ಆರೋಪ ಅನ್ನೋದಕ್ಕಿಂತ ಕಾನೂನಿನ ಚೌಕಟ್ಟಿನಲ್ಲಿ ವಾದ ಪ್ರತಿವಾದ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳು ತುಂಬ ಗಂಭೀರವಾಗ್ತವೆ. ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಪ್ರಕಾರನೇ ಹೇಳ್ತಾ ಹೋಗಬೇಕಾಗತ್ತೆ, ಆ ಪಾಯಿಂಟ್ಸ್ಗಳ ಬಗ್ಗೆ ಮಾತ್ರ ಉಲ್ಲೇಖ ಮಾಡಬೇಕಾಗತ್ತೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಎಚ್ ಡಿ ಕೆ, ನಿರಾಣಿ, ಜೊಲ್ಲೆ, ರೆಡ್ಡಿ ಕೇಸ್ ಏನಾದವು, ಬಿ ಜೆ ಪಿಯವರ ಕೇಸ್ ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ, ಇಲ್ಲೆಲ್ಲೋ ಒಂದು ಕಡೆ ಬೇಕು ಅಂತಲೇ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಅನ್ನುವ ರೀತಿಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ದುರುದ್ದೇಶದಿಂದ ಮಾಡಲಾಗ್ತದೆ, ಈ ರೀತಿಯಾಗಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರಮುಖ ವಾದ.
ಹತ್ತದ್ನೈದು ವರ್ಷಗಳ ಹಿಂದಿನ ಕೇಸ್ ಈಗಿನ ಕಾನೂನು ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆಗಸ್ಟ್ 8ರಂದು ಸ್ನೇಹಮಯಿ ಕೃಷ್ಣ ಅವರು PCR ಅನ್ನ ದಾಖಲಿಸ್ತಾರೆ, ಆದರೆ ಇವರು July 31ರಂದೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿರ್ತಾರೆ, ಆದರೆ ನ್ಯಾಯಾಲಯಕ್ಕೆ ಈ ವಿಚಾರವನ್ನ ಹೇಳೋದೇ ಇಲ್ಲ. ಅಲ್ಲದೆ ವಿಚಾರಣೆ ನಡೆದಾಗಲೂ ಕೂಡ ಈ ವಿಚಾರ ನ್ಯಾಯಾಲಯಕ್ಕೆ ತಿಳಿಸಿಲ್ಲ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಕೆಲವೊಂದು ಪ್ರಮುಖಾಂಶಗಳನ್ನ ಉಲ್ಲೇಖ ಮಾಡ್ತಾ ವಾದವನ್ನು ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಪ್ರಾಸಿಕ್ಯೂಷನ್ ಅನುಮತಿ ನೀಡಲಿಕ್ಕೆ ಒಂದೇ ಒಂದು ಕಾರಣ ನೀಡಿಲ್ಲ. ಪ್ರಾಸಿಕ್ಯೂಷನ್ ಅನುಮತಿ ನೀಡಲಿಕ್ಕೆ ಒಂದೇ ಒಂದು ಕಾರಣವನ್ನ ಕೂಡ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ಸಲಹೆಯನ್ನ ಕೂಡ ರಾಜ್ಯಪಾಲರು ಪರಿಗಣಿಸಿಲ್ಲ ಅಂತ ಸಿಂಘ್ವಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಸಲಹೆ ಕೊಡಲಾಗಿತ್ತು, ಸಿದ್ದರಾಮಯ್ಯನವರು ಇರಲಿಲ್ಲ ಆ ಕ್ಯಾಬಿನೆಟ್ನಲ್ಲಿ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ಒನ್ ಲೈನ್ ರೆಸಲ್ಯೂಷನ್, ಅದು ಒಂದು ರೀತಿಯಾಗಿ ಯಾವುದೇ ಕಾರಣಕ್ಕೂ TJ ಅಬ್ರಹಾಂ ಅವರ ಒಂದು ಏನು ದೂರಿದೆ ಅದನ್ನು ಪರಿಗಣಿಸಬಾರ್ದು, ಅದನ್ನು ವಜಾಗೊಳಿಸಬೇಕು, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡಲಾಗ್ತಾ ಇದೆ. ಒಂದು ಕಡೆ ಆ ಸಂಪುಟ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯದ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗ್ತದೆ. ಸಂಪುಟ ನಿರ್ಣಯವನ್ನು, ಸಲಹೆಯನ್ನು ಕೂಡ ರಾಜ್ಯಪಾಲರು ಪರಿಗಣಿಸಿಲ್ಲ, ಇದು ಕೂಡ ತಪ್ಪು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿರುವಂಥ ವಕೀಲರಾಗಿರುವಂಥ ಸಿಂಘ್ವಿ ಅವರು ವಾದ ಪ್ರತಿವಾದದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ನಾವೀಗ ಆಲ್ರೆಡಿ ಈ ಕೆಲವೊಂದು ವಿಚಾರಗಳನ್ನು, ಅಭಿಷೇಕ್ ಮನು ಸಿಂಘ್ವಿ ಅವರ ವಾದಗಳಿದೆಯಲ್ಲ, ಈ ಪಾಯಿಂಟ್ಸ್ಗಳನ್ನು ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವಂತ ಎಸ್ ಪೊನ್ನಣ್ಣ ಅವರು ಈ ವಿಚಾರಗಳೆಲ್ಲವನ್ನು ಕೂಡ ಹೇಳಿದರು. ಆ ವಿಚಾರ ಈಗ ಹೈಕೋರ್ಟ್ನಲ್ಲಿ ಉಲ್ಲೇಖ ಆಗ್ತಾ ಇದೆ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ. ಯಾಕೆಂದರೆ ರಾಜಕೀಯವಾಗಿಯೂ ಕೂಡ ಆರೋಪವನ್ನು ಮಾಡಲಾಗಿತ್ತು, ರಾಜ್ಯಪಾಲರ ಮುಂದೆ ಸಾಕಷ್ಟು ಜನರ ಪ್ರಕರಣಗಳಿದ್ದಾವೆ. ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲ ಆಗೋಗಿದೆ, ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದಾರೆ ಆದರೆ ಕೊಡ್ತಾ ಇಲ್ಲ. ನಿರಾಣಿ ಅವರ ವಿಚಾರ ಇದೆ, ಜೊಲ್ಲೆ ಅವರ ಮೊಟ್ಟೆ ಪ್ರಕರಣ ಇದೆ, ರೆಡ್ಡಿಯವರ ಪ್ರಕರಣ ಇದೆ, ಅದೆಲ್ಲವನ್ನು ಕೂಡ ಬಿಟ್ಟು ಸಿದ್ದರಾಮಯ್ಯನವರ ಪ್ರಕರಣವನ್ನು ಮಾತ್ರ, ಅದಕ್ಕೆ ಮಾತ್ರ ಗ್ರೀನ್ ಸಿಗ್ನಲ್ನ ಕೊಡಲಾಗಿದೆ. ಆತರ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅನ್ನುವ ರೀತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ.